लक्ष्मी बारम्मा बारम्मा लक्ष्मी बारम्मा चिन्नू इवत्ते एनादरू अप्पायदल सिक्क हाकोंड्रे अदक्के कारण नीनु निन्न मगळु अप्पायन एन निन्न मातिन अर्थ ಅವಳು ಯಾವ ಅಪಾಯದಲ್ಲಿ ಸಿಕ್ಕಾಕೊತಾಳೆ ಅಮ್ಮ ಚಿನ್ನು My foot! Hey, Dhruva, ಎಲ್ಲಿ ಇದ್ದೀಯಾ? ನನ್ನ ಹಿಂದಿನ ಕತೆ ಯಾರಿಗೂ ಗೊತ್ತಾಗಬಾರದು ಅಂತ ಹೇಳಿದ್ದೆ. ಹೇಗೆ ಗೊತ್ತಾಯ್ತು? ನಿನ್ನ ಕತೆನಾ? ಧ್ರುವ ಏನು ಹೇಳ್ತಿದ್ದೆ ನೀನು? ನೀವು ನನಗೆ ಪ್ರಮಾಣ ಮಾಡಿದ್ರಿ. ನನ್ನ ಯಾವ ಕತೆನೂ ಆಚೆ ಬರಲ್ಲ ಅಂತ ಮಾತು ಕೊಟ್ಟಿದ್ರಿ. ಆದ್ರೆ ಆ ಪ್ರಮಾಣ ಆಣೆನ ತಪ್ಪಿದ್ರಿ ಯಾಕೆ? ಹುಷಾರಾಗಿದ್ಯಾ ಮಗಳೆ? ನಿನಗೇನು ಆಗಿಲ್ಲ ತಾನೆ ಚಿನ್ನು? ಅವ ನಿನಗೇನು ತೊಂದರೆ ಅಪಾಯ ಮಾಡಲಿಲ್ಲ ತಾನೆ? ಎಲ್ಲಿ ಹೋಗಿದೆ ಚಿನ್ನು? ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು ಹೇಳಮ್ಮ? ಏನಾಯ್ತು ಅಂತ ಹೇಳು. ನಿನಗೇನು ಅಪಾಯ ಆಗೋಗಿದೆ, ನಿನ್ನನ್ನ ಯಾರೋ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ನಿನಗೇನು ಅನ್ಯಾಯ ಆಗೋಗಿದೆ ಅಂತ ನಿಮ್ಮಪ್ಪ ನಿಮ್ಮಣ್ಣ ನಿಮ್ಮವ್ವ ಎಲ್ಲರೂ ಹೆದರುಕೊಂಡು ಮನೆಯಲ್ಲಿರೋರ ಮೇಲೆಲ್ಲ ರೇಗಾಡ್ತಿದ್ದಾರೆ. ಅದೇನಾಯ್ತು ಅಂತ ಹೇಳು. ಕಲ್ಪನಾ, ಒಂದು ನಿಮಿಷ, ನಾವು ಕೇಳ್ತಾ ಇದ್ದೀವಿ ತಾನೆ. ಏನ್ ಕೇಳ್ತಾ ಇದ್ದೀಯಾ ಕೈಲಾಶ್? ನನ್ನ ಮಗಳು ಎಲ್ಲಿ ಹೋದ್ಲೋ, ಏನಾಯ್ತು, ಅವಳಿಗೆ ಏನು ಅಪಾಯ ಆಯ್ತು ಅಂತ ನೀವೆಲ್ಲರೂ ಪೇಚಾಡ್ತಿದ್ರಿ ತಾನೆ. ಈಗ ನಿಮ್ಮ ಮಗಳು ಎದುರುಗಡೆ ನಿಂತಿದ್ದಾಳಲ್ಲ, ಚಿನ್ನ ರನ್ನ ವಜ್ರ ನಿಮ್ಮ ಬಂಗಾರ, ಕೇಳಿ ಏನಾಯ್ತು ಅಂತ ಹೇಳಮ್ಮ. ಅಯ್ಯ ನೋಡು ಕೈಲಾಶ್, ಅವಳ ಮುಖ, ಅವಳ ಕೈ, ಅವಳ ಮೈ ಮೇಲೆ ಏನಾದರೂ ಒಂದು ಸಣ್ಣ ಗೆರೆ ಬಿದ್ದಿದ್ಯಾ ನೋಡ್ಕೊಳ್ಳಿ, ನೋಡಿ ಅತ್ತಿಗೆ. ಯಾಕೆ ಸುಮ್ಮನೆ ನಿಂತಿದ್ಯಾ, ಏನಾಯ್ತು ಅಂತ ಹೇಳು. ಧ್ರುವ ನಿನಗೆ ತೊಂದರೆ ಮಾಡ್ದನ? ಅವ ಅದು ಹೇಳೆ, ನಿನ್ನ ಗಂಡ ನಿನಗೇನಾದರೂ ತೊಂದರೆ ಕೊಟ್ನ, ಅಪಾಯ ಮಾಡಿದ್ನ, ನಿನಗೇನೋ ಮಾಡಿಬಿಡ್ತಾನೆ ನಿನ್ನ ಗಂಡ ಅಂತ ನಿನ್ನ ಅಪ್ಪಾಜಿ ತುಂಬ ಹೆದರ್ಕೊಂಡಿದ್ರು ಹೇಳು. ನೀನು ಹೇಳಮ್ಮ, ಆ ಧ್ರುವ ನಿನಗೇನಾದರೂ ತೊಂದರೆ ಮಾಡಿದ್ನ ಅಪ್ಪಾಜಿ? ಅದು ಚಿನ್ನು, ನೀನು ಯಾವಾಗ ಬಂದೆ? ಈಗ ತಾನೇ ಬಂದ್ಲು ಚಂದು. ನೀನು ಧ್ರುವ ಅಲ್ಲಿಂದ ಹೋದ್ರಿ ಅಂತ ಅಲ್ಲಿರೋ ವೈಟರ್ ಹೇಳ್ದ, ನಿನಗೇನು ಪ್ರಾಬ್ಲಮ್ ಆಗಿಲ್ಲ ತಾನೆ? ಶ್ರುತಿ, ನಿಂಗೆ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಹೇಳಿದೆ ಕೇಳಿದೆ ಚಿನ್ನು ನಾ ಅವನ ಜೊತೆ ಯಾಕೆ ಬಿಟ್ಟು ಬಂದೆ? ಅಲ್ಲಮ್ಮ ಗೊಂಬೆ, ಅವನು ಅವಳ ಗಂಡ ಅಲ್ಲ ಅಂತ ಅವಳು ಸಾವಿರ ಸಲ ಹೇಳಿದಾಳೆ,
ಆದರೂ ಇಂಥ ಕೆಲಸ ಯಾಕೆ ಮಾಡ್ತಾ ಇದ್ದೀಯ ನೀನು? ಇವತ್ತು ಚಿನ್ನಿಗೆ ಏನಾದರೂ ಅಪಾಯ ಆಗಿದ್ರೆ ಅದಕ್ಕೆ ನೀನು ಹೊಣೆ ಆಗ್ತಿದ್ದೆ ಅಲ್ಲ. ಆ ಧ್ರುವನ್ ಬಗ್ಗೆ ಸಂಪೂರ್ಣವಾಗಿ ಏನೂ ಗೊತ್ತಿಲ್ಲ ನಿನಗೆ. ಅವನ ಜೊತೆ ಹೇಗೆ ಕಳಿಸ್ದೆ ಚಿನ್ನುನ? ಚಂದು, ಯಾಕೆ ಗೊಂಬೆ ಮೇಲೆ ರೇಗ್ತಾ ಇದೆಯಾ? ಕಲ್ಪನಾ, ನಿನಗೆ ವಿಷಯ ಏನು ಅಂತ ಗೊತ್ತಿಲ್ಲ, ದಯವಿಟ್ಟು ಮಧ್ಯದಲ್ಲಿ ಮಾತಾಡಬೇಡ. ನಿನಗೆ ಅವನು ಎಂತವನು ಅಂತ ಗೊತ್ತಿಲ್ಲ. ಲಾವಣ್ಯ ಅನ್ನೋ ಹುಡುಗಿ ಯಾರು ಅಂತ ನಿನಗೆ ಗೊತ್ತಾ? ಧ್ರುವನ್ಗೂ ಲಾವಣ್ಯನಿಗೂ ಏನು ಸಂಬಂಧ ಇದೆ ಅಂತ ನಿನಗೆ ಗೊತ್ತಾ? ಲಾವಣ್ಯ ಅನ್ನೋ ಹುಡುಗಿ ಇವಾಗ ಎಲ್ಲಿ ಹೋಗಿದ್ದಾಳೆ, ಏನಾಗಿದ್ದಾಳೆ ಅಂತ ಗೊತ್ತಾ ನಿನಗೆ? ಗೊತ್ತು. ಅಲ್ಲ ಮಗಳೇ, ಆ ಹುಡುಗ ಅಷ್ಟೊಂದು ಒಳ್ಳೆಯವನಲ್ಲ ಅಂತ ಗೊತ್ತಿದ್ದು ಚಿನ್ನುನ್ ಹೇಗೆ ಕಳಿಸ್ದೆ ಅವನ ಜೊತೆ? ಇವತ್ತು ಚಿನ್ನುಗೆ ಏನಾದರೂ ಅಪಾಯ ಆಗಿದ್ದಿದ್ರೆ ಅದಕ್ಕೆ ಕಾರಣ ನೀನಾಗ್ತಾ ಇದ್ದೆ ಗೊಂಬೆ. ಅಕ್ಕ, ನೀವು ಚಿನ್ನುನ ಅವನ ಜೊತೆ ಕಳಿಸಿ ತಪ್ಪು ಮಾಡಿದ್ರಿ, ತುಂಬ ಬೇಜಾರಾಯ್ತಕ್ಕ. ಸಾಕು, ಎಲ್ಲರೂ ಸುಮ್ಮನಿರ್ತೀರಾ? ತಲೆಗೆ ಒಂದೊಂದು ಮಾತಾಡ್ತಾ ಇದ್ದೀರಲ್ಲ. ಮಮ್ಮಿ, ಪ್ಲೀಸ್ ಮಾತಾಡಬೇಡಿ. ಯಾರ್ಯಾರ ಮನಸ್ಸಲ್ಲಿ ಏನೇನಿದೆಯೋ ಎಲ್ಲ ಹೊರಗೆ ಬರಲಿ, ಪ್ರತಿಯೊಬ್ಬರು ಮಾತಾಡಲಿ, ನೀವು ಯಾರನ್ನು ತಡಿಬೇಡಿ. ಅಲ್ಲ ಗೊಂಬೆ, ನೀನು ಒಳ್ಳೇದನ್ನ ಮಮ್ಮಿ ಪ್ಲೀಸ್, ನಾನು ಒಳ್ಳೇದನ್ನ ಮಾಡೋದಕ್ಕೆ ಹೋಗ್ತಿದ್ರು ಇವ್ರು ಎಲ್ಲರ ಕಣ್ಣಿಗೆ ನಾನು ಕೆಟ್ಟದ್ದು ಮಾಡ್ತಿದ್ದೀನಿ ಅಂತ ಅನ್ನಿಸ್ತಿದೆ. ಅವ್ರ ಮನಸ್ಸಲ್ಲಿ ಏನೇನಿದೆಯೋ ಪ್ರತಿಯೊಂದು ಹೇಳಿ ಬಿಡಿ, ನೀವು ಮಾತಾಡದೆ ಸುಮ್ಮನಿದ್ ಬಿಡಿ ಪ್ಲೀಸ್. ಮಾತಾಡಿ ಪಾಪ ಚಂದು, ಮಾತಾಡೋ. ಯಾಕೆ ಸುಮ್ಮನಾಗ್ಬಿಟ್ರಿ? ಅದೇ ನೀವು ಮಾತಾಡಿ, ನಿಮ್ಗೆ ಏನನ್ಸತ್ತೋ ಎಲ್ಲ ಹೇಳ್ಬಿಡಿ. ರಾಮು, ನೀನ್ ಯಾಕೆ ಸುಮ್ಮನಾಗ್ಬಿಟ್ಟೆ? ನೀನು ಮಾತಾಡು. ನೀವೆಲ್ಲ ಮಾತಾಡೋದ್ ನೋಡ್ತಿದ್ರೆ ನಿಮ್ ಎಲ್ಲರ ಕಣ್ಗೂ ನಾನು ಒಬ್ಳು ರಾಕ್ಷಸಿ ತರ ಕಾಣಿಸ್ತಿದ್ದೀನಲ್ಲ. ನಿಮ್ಮೆಲ್ಲರಿಗೂ ನಾನು ಅವಳ ಜೀವನ ಹಾಳು ಮಾಡೋ ಹಾಗೆ ಕಾಣ್ತಿದ್ದೀನಲ್ಲ. ನಿಮ್ ಎಲ್ಲರಿಗಿಂತ ಚಿನ್ನು ನಾನು ಜಾಸ್ತಿ ಇಷ್ಟಪಡ್ತೀನಿ, ತುಂಬಾ ಪ್ರೀತಿಸ್ತೀನಿ ಅವಳನ್ನ. ಅವಳ ಜೀವನ ನಾನು ಹಾಳು ಮಾಡ್ತೀನ, ಯಾರ ಜೊತೆ ಹೋಗಕ್ ಬಿಟ್ಬಿಡ್ತೀನ ನಾನು. ಅವಳಿಗೇನಾದ್ರೂ ಅಪಾಯ ಆದ್ರೆ ನಾನು ಅದಕ್ಕೆ ಹೊಣೆನ? ಎಲ್ರೂ ಸೇರಿ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ರಲ್ಲ, ಒಳ್ಳೇದನ್ನ ಬಯಸೋ ನನ್ನ ಮಗಳಿಗೆ ನೀವೆಲ್ಲ ಸೇರಿ ನೋವು ಕೊಟ್ಬಿಟ್ರಲ್ಲ. ಚಿನ್ನು ಧ್ರುವಂಗೆ ಅಡ್ಜಸ್ಟ್ ಆಗ್ತಿದ್ದಾಳೆ ಪಾಪ. ಅವರಿಬ್ರು ಮಧ್ಯೆ ಇರೋ ಸಂಬಂಧ ಸರಿ ಹೋಗ್ತಿದ್ದೆ ಕಣ್ಣು. ಚಿನ್ನು ಜೀವನ ಹೂವಿನ ತರ ನೋಡ್ಕೊಳ್ತಾನೆ ಅಂತ ಧ್ರುವ. ಧ್ರುವನಿಂದ ಯಾವ ಅಪಾಯನು ಚಿನ್ನುಗಾಗಲ್ಲ ಕಣು. ರಾಮು, ಅಪಾಯ ಆಗುತ್ತೆ ಗೊಂಬೆ. ಪಾಪ ಪ್ಲೀಸ್, ನೀವ್ ಯಾವ್ದ್ರ ಬಗ್ಗೆನೂ ಮಾತಾಡ್ಬೇಡಿ. ನೀವೆಲ್ಲರೂ ಮಾತಾಡೋದು ಮುಗ್ದೋಗಿದೆ. ನೀವೆಲ್ಲರೂ ಮಾತಾಡೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ, ಈಗ ನಾನು ಮಾತಾಡೋದನ್ನ ನೀವು ಕೇಳಿಸ್ಕೊಳ್ಳಿ. ನಾನು ಚಿನ್ನು ಜೀವನ ಹಾಳು ಮಾಡ್ತಿದ್ದೀನಿ ಅಂತ ನೀವೆಲ್ಲರೂ ಹೇಳೋದನ್ನ ನನಗೆ ಕೇಳಿ ಕೇಳಿ ಸಾಕಾಗೋಗಿದೆ. ಪ್ಲೀಸ್, ಇನ್ಯಾರು ಏನು ಮಾತಾಡಬೇಡಿ, ನಾನು ಹೇಳೋದನ್ನ ಮಾತ್ರ ಕೇಳಿಸ್ಕೊಳ್ಳಿ. ಲಾವಣ್ಯ ಬಗ್ಗೆನಾ? ಅದು ಚಿನ್ನುಗ ಅಲ್ಲ. ಈ ಲಾವಣ್ಯ ಬಗ್ಗೆ ಚಿನ್ನುಗೆ ಯಾರು ಹೇಳಿದ್ರು? ಅದೇ ನನಗೂ ಗೊತ್ತಾಗ್ತಿಲ್ಲ ಮನೋಜ್. ಆ ಧ್ರುವ ನನಗೆ ಅದೇ ಪ್ರಶ್ನೆ ಮಾಡ್ತಾ ಇದ್ದಾನೆ. ಲಾವಣ್ಯ ಬಗ್ಗೆ ಚಿನ್ನು ಹತ್ರ ನಾವೇ ಹೇಳಿದ್ದೀವಿ ಅನ್ನೋ ಅನುಮಾನ ಅವನಿಗೆ. ಲಾವಣ್ಯ ವಿಷಯ ನಮ್ಮಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಆದರೆ ಆ ಚಿನ್ನುಗೆ ಅವಳ ವಿಷಯ ಹೇಗೆ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾನೆ. ನಾನೇನು ಉತ್ತರ ಕೊಡಲಿ ಮನೋಜ್? ನೀನ್ ಯಾರಿಗಾದ್ರೂ ಹೇಳಿದ್ಯಾ? ನನಗೇನು ತಲೆ ಕೆಟ್ಟಿದ್ಯಾ ಕುಮುದಾ? ಅಲ್ಲ, ಇಂಥ ವಿಷಯನ ನಾನು ಬೇರೆಯವ್ರ ಹತ್ರ ಯಾಕೆ ಹೇಳಿ? ಒಳ್ಳೆ ನಾನ್ ಸೆನ್ಸ್ ತರ ಮಾತಾಡಬೇಡ ನೀನು. ಮತ್ತೆ ಆ ಲಾವಣ್ಯ ವಿಷಯ ಅವಳಿಗೆ ಗೊತ್ತಾಯ್ತು, ಅವಳು ಯಾರಿಂದ ತಿಳ್ಕೊಂಡ್ಲು? ಇದರ ಹಿಂದೆ ಆ ಕೈಲಾಶ್ ಕೈ ಇದೆ ಕುಮುದಾ.
ಅವನು ನಾವು ಅನ್ಕೊಂಡಿರೋಷ್ಟು ಪೆದ್ದ ಅಲ್ಲ. ಯಾವ ಹೊತ್ತದಲ್ಲಿ ಯಾವ ಹಾವಿದೆ ಅಂತ ತಿಳ್ಕೊಳ್ಳೋ ಜಾಣ್ಮೆ ಅವನಿಗೆ. ಮೋಸ್ಟ್ಲಿ ಅವನ ಇನ್ವೆಸ್ಟಿಗೇಷನ್ ಪ್ರಭಾವ ಇದೆ. ಹಾಗಂತೀಯ? ಹ್ಮ್, ಇದು ಅವನದೇ ಕೆಲಸ. ಅವನೇನಾದರೂ ಧ್ರುವನ ಫಾಲೋ ಮಾಡಿದ್ನ ಅಥವಾ ಧ್ರುವ ಸ್ಟೇಷನ್ಗೆ ಹೋಗೋದನ್ನೇನಾದರೂ ನೋಡಿದ್ನ ಅಂತ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮನೋಜ್. ಆದರೆ ಏನೋ ಪ್ರಾಬ್ಲಮ್ ಆಗಿದೆ. ಧ್ರುವನ್ ಬಗ್ಗೆ ಹೇಗೋ ವಿಷಯ ಹೊರಗೆ ಬಂದಿದೆ. ಅಂದಮೇಲೆ ನಮ್ಮ ಸ್ಥಿತಿ ತುಂಬಾ ಡೇಂಜರಸ್ ಕಂಡೀಷನ್ ಇದೆ ಅಂದಂಗಾಯ್ತು. ಕೈಲಾಶ್ ಏನಾದರೂ ಧ್ರುವನ ನಿಜವಾದ ಮುಖನ ಈ ಮನೆಯವ್ರ ಎದುರುಗಡೆ ತಂದರೆ ಕೆಲಸ ಕೆಟ್ಟೋಯ್ತು ಅಂತಾನೆ ಅರ್ಥ. ಅಪ್ಪ ಎತ್ ಕತ್ತಿ ನಮ್ಮ ಮೇಲೆ ತೂಕ್ತಿದೆ ಮನೋಜ್. ಧ್ರುವನೂ ಇದರಿಂದ ತುಂಬ ಡಿಸ್ಟರ್ಬ್ಡ್ ಆಗಿದ್ದಾನೆ. ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ನಾವು ಮತ್ತೆ ಅಖಾಡ ಕಿಳಿಲೇಬೇಕು. ನಿಜ ಕುಮಾರ, ಆ ಧ್ರುವ ಆಡ್ತಿದ್ದ ಆಟನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಇದ್ವಿ. ಈಗ ನಾವೇ ಅಖಾಡ ಕಿಳಿದು ಆಗ್ತಿರೋ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಬೇಕು. ಧ್ರುವನ ವಿಷಯ ಹೊರಗಡೆ ಬರೆದಿರೋ ಹಾಗೆ ಅಲ್ಲೇ ಸಮಾಧಿ ತರಬೇಕು. ಹೌದು ಮನೋಜ್, ಈ ಸಾರಿ ಮನೆಯವ್ರು ನಮ್ಮ ಮೇಲೆ ಸಿಡಿದ್ರೆ ನಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಯಾರೂ ಇರೋದಿಲ್ಲ. ನಡಿ, ಅದೇನು ಮಾಡಬೇಕೋ ನೋಡೋಣ. ಹೊರಗೇನೋ ಜೋರು ಜೋರು ಮಾತು ಕೇಳ್ತಿರೋ ಹಾಗಿದೆ. ಧ್ರುವನ್ ಬಗ್ಗೆನೇ ಇರಬೇಕು ಕುಮದ. ಇರ್ಬೋದು ಇರ್ಬೋದು ಮನೋಜ್. ಸರಿ, ನೀನು ಹೋಗಿ ಅದೇನು ಅಂತ ನೋಡು. ನೀನು? ಇಲ್ಲ ಕುಮದ, ಆ ರಂಜಿತ್ ಕೆನ್ನೆ ಹೊಡೆದು ನಾನು ಎಲ್ಲರ ಕಣ್ಣಲ್ಲೂ ಕಲ್ಲಾಗಿದ್ದೀನಿ. ನಾನು ಬಂದರೆ ಡ್ಯಾಮೇಜ್ ಕಂಟ್ರೋಲ್ ಆಗಲ್ಲ, ಜಾಸ್ತಿ ಆಗುತ್ತೆ. ಅದಕ್ಕೆ ನೀನು ಹೋಗಿ ನೋಡು. ಸರಿ ಮನೋಜ್. ದಯವಿಟ್ಟು ಕೈ ಮುಗ್ದು ಕೇಳ್ಕೊಳ್ತೀನಿ, ನಿಮ್ ಎಲ್ಲರ ಮಾತನ್ನು ನಾನು ಕೇಳಾಗಿದೆ. ನಾನು ಮಾತಾಡೋದನ್ನು ಕೇಳಿ. ನಿಮ್ ಎಲ್ಲರ ದೃಷ್ಟಿಲೂ ನಾನು ರಾಕ್ಷಸಿ ತರ ಕಾಣಿಸ್ತಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ಆದ್ರೆ ಪ್ಲೀಸ್ ಪ್ಲೀಸ್ ನನ್ನ ಮಾತನ್ನು ಕೇಳಿ. ಲಾವಣ್ಯನ ಬಗ್ಗೆ ನನಗೆ ಗೊತ್ತು. ಲಾವಣ್ಯ ಬೇರೆ ಯಾರು ಅಲ್ಲ, ಧ್ರುವನ್ನ ಮದುವೆ ಆಗ್ಬೇಕಾಗಿದ್ದ ಹುಡುಗಿ. ಚಿನ್ನು ಗುಣದ ಬಗ್ಗೆ ಗೊತ್ತಿದ್ದ ಧ್ರುವನ್ಗೆ ಅವಳನ್ನ ಕಾಪಾಡಬೇಕು ಅಂತ ಅನ್ಕೊಂಡ್ರು. ಅವಳನ್ನ ಕಾಪಾಡಿ ಸಿಟ್ಟಿಗೆ ಕೂಡ ಕರ್ಕೊಂಡು ಬಂದ್ರು. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಧ್ರುವ ಫೋನಲ್ಲಿ ಲಾವಣ್ಯ ಜೊತೆ ಮಾತಾಡೋದನ್ನ ಇವಳು ಕೇಳಿಸ್ಕೊಂಡ್ಳು. ಧ್ರುವಂಗೆ ಬೇರೆ ಹುಡುಗಿ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಚಿನ್ನು ಗೊತ್ತಾಯ್ತು. ಧ್ರುವ ಮತ್ತೆ ಲಾವಣ್ಯನ ಮಧ್ಯೆ ಇವಳೇ ಬಂದಿದ್ದಾಳೆ ಅಂತ ಅನ್ಕೊಂಡು ಲಾವಣ್ಯನೇ ಗಂಡನ ಜೊತೆ ಪ್ರೀತಿಯಿಂದ ಬಾಳ್ಲಿ ಅಂತ ಇವಳು ಅವಳ ಗಂಡನ್ನ ಬಿಟ್ಟು ಬಂದು ಅಲ್ವಾ ಚಿನ್ನು? ಗಂಡನಿಂದ ದೂರ ಆಗಿ ಸಪ್ರೇಟಾಗಿ ಬಾಳನ ಅಂತ ಇವಳು ತೀರ್ಮಾನ ಮಾಡ್ಕೊಂಡಿದ್ವಿ. ಆದ್ರೆ ಧ್ರುವಂಗೆ ಈ ವಿಷಯ ಗೊತ್ತಿರ್ಲಿಲ್ಲ. ಚಿನ್ನನ ಕಾಪಾಡ್ದ ನೆಮ್ಮದಿನಲ್ಲಿ ಅವ್ರು ಇದ್ಬಿಟ್ರು. ಕೊನೆಗೆ ಲಾವಣ್ಯನ ಹತ್ರ ಧ್ರುವ ಬಂದಾಗ ರಿಯಲೈಸ್ ಆಗಿದ್ದು ಏನು ಗೊತ್ತಾ ಪಪ್ಪ? ಈಗಾಗಲೇ ಅವನು ಚಿನ್ನುಗೆ ತಾಳಿ ಕಟ್ಟಿದ್ದಾನೆ. ಮತ್ತೆ ಲಾವಣ್ಯಂಗೂ ತಾಳಿ ಕಟ್ಟಿದ್ರೆ ಮೋಸ ಮಾಡಿದಾಗ ಆಗತ್ತೆ ಅಂತ ಅವ್ರಿಗನ್ಸ್ತು. ಅದಕ್ಕೆ ಲಾವಣ್ಯನ ಹತ್ರ ಕೂಡ ಈ ವಿಷಯನ ಹೇಳಿದ್ರು. ಅಲ್ಲೂ ಧ್ರುವ ಲಾವಣ್ಯನ ಮೋಸ ಮಾಡಲಿಲ್ಲ ಪಪ್ಪ. ಲಾವಣ್ಯನ್ಗೆ ನನ್ ಚಿನ್ನುಗೆ ತಾಳಿ ಕಟ್ಟಿದ್ದೀನಿ ಅನ್ನೋ ಸತ್ಯ ಹೇಳ್ದ ಚಂದು. ಆಗ ಲಾವಣ್ಯ ಅಪ್ಸೆಟ್ ಆದ್ಲು. ಧ್ರುವನೇ ಜೀವನ ಅಂತ ಅನ್ಕೊಂಡಿದ್ ಲಾವಣ್ಯ ಧ್ರುವನೇ ಇಲ್ಲ ಅಂದ್ಮೇಲೆ ಅಪ್ಸೆಟ್ ಆಗೋದು ಸಹಜ ಅಲ್ವತ್ತೆ. ಆದ್ರೂ ಧ್ರುವ ಪರಿಸ್ಥಿತಿ ಬಗ್ಗೆ ಹೇಳಿದ್ರು. ಅವ್ರಿಗೂ ಚಿನ್ನು ಬಗ್ಗೆ ಪ್ರೀತಿ ಮೂಡ್ತಿದೆ ಅಂತ ಅರ್ಥ ಮಾಡಿಸಿದ್ರು. ಆದ್ರೆ ಲಾವಣ್ಯನ್ಗೆ
ಧ್ರುವನ್ ಮೇಲೆ ಸಿಟ್ಟು ಬಂದು ಎಲ್ಲಿಗೆ ಹೋದ್ರು ಇದುವರೆಗೂ ಗೊತ್ತಿಲ್ಲ ಪಾಪ. ಈಗ ಹೇಳಿ ಪಾಪ, ಧ್ರುವನ್ ಏನಿದೆ ತಪ್ಪು? ಚಿನ್ನುಗೋಸ್ಕರ ಅವರು ಮದುವೆ ಆಗಬೇಕಾಗಿದ್ದ ಹುಡುಗಿನೇ ಬಿಟ್ಟು ಬಂದ್ರು, ಅವರ ಲೈಫ್ ಅನ್ನೇ ಚೇಂಜ್ ಮಾಡ್ಕೊಂಡ್ರು. ಅಂತವರಿಂದ ಚಿನ್ನುಗೆ ಅಪಾಯ ಆಗತ್ತಾ? ನೀವೇ ಹೇಳಿ ಪಾಪ. ಧ್ರುವ ತೊಂದರೆ ಕೊಡ್ತಾನೆ, ಅಪಾಯ ಮಾಡ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ, ಈಗೇನ್ ಹೇಳ್ತೀರಾ? ಹೀಗೆ ತಾಯಿ ಮಗಳು ಇಬ್ರು ಒಂದಾಗ್ಬೇಕು, ಇವ್ರ ಜೊತೆ ನಾನು ನಿಂತ್ಕೋಬೇಕು. ಆಗ್ಲೇ ಸಖತ್ ಮಜಾ ಬರೋದು. ಎಲ್ರು ಮುಖ ನೋಡು ಹೇಗ್ ನಿಂತಿದ್ದಾರೆ. ಚಿನ್ನು ಲೈಫ್ನ ಕಾಪಾಡ್ದವ್ರು ಚಿನ್ನು ಲೈಫ್ನ ಹಾಳು ಮಾಡ್ತಾರ? ಚಿನ್ನುಗೆ ರಕ್ಷಣೆ ಆಗಿ ನಿಂತು ಅವ್ರ ತವರ ಮನೆಯಿಂದ ಕಾಪಾಡ್ದವ್ರು ಅವ್ರ ಜೀವನ ಕಪಾಯ ಮಾಡ್ತಾರ? ಆಕ್ಚುಲಿ ಹಾಗೆ ನೋಡಿದ್ರೆ ಇಲ್ಲಿ ಅನ್ಯಾಯ ಆಗ್ತಿರೋದು ಧ್ರುವನ್ಗೆ. ಇವಳು ಅವ್ರ ಜೊತೆ ಬಾಳಲ್ಲ ಅಂತ ಹೇಳಿ ಅವ್ರಿಗೆ ತೊಂದರೆ ಕೊಡ್ತಿದ್ದಾಳೆ. ಲಾವಣ್ಯನೂ ಇಲ್ಲ ಚಿನ್ನೂ ಇಲ್ಲ ಅಂತ ಅವ್ರು ಎಷ್ಟು ಕೊರಗ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಗೊಂಬೆ, ನೀನು ಹೇಳ್ತಿರೋದೆಲ್ಲ ಸರಿ, ಆದರೆ ಈ ಕತೆ ಪಪ್ಪ ಪ್ಲೀಸ್ ಇವಾಗ ಏನೂ ಮಾತಾಡಬೇಡಿ. ನೀವು ಚಂದು ಪ್ಲೀಸ್ ನೀನು ಏನು ಮಾತಾಡಬೇಡ. ಚಿನ್ನು ಧ್ರುವನ ಎಷ್ಟು ಪ್ರೀತಿಸ್ತಾಳೆ ಎಷ್ಟು ಗೌರವಿಸ್ತಾಳೆ ಅಂತ ನಿನಗೀಗಾಗಲೇ ಸಾಕ್ಷಿ ಸಮೇತ ಹೇಳಿದ್ದೀರಿ. ಇವಾಗ ಅವಳ ಸ್ಟೋರಿನೂ ನಿನಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಇಷ್ಟೆಲ್ಲ ಆದ್ಮೇಲೂ ಈಗಲೂ ನಾನು ಹೇಳೋದೆಲ್ಲ ಸುಳ್ಳು ಅಂತ ನಿನಗನ್ಸಿದ್ರೆ ಇದರಲ್ಲೇ ಗೊತ್ತಾಗತ್ತೆ ನಿನಗೆ ನನ್ನ ಮೇಲೆ ಎಳ್ಳಷ್ಟು ನಂಬಿಕೆ ಇಲ್ಲ ಅಂತ, ನನ್ನ ಮಾತು ನಿನಗೆ ಲೆಕ್ಕಕ್ಕೆ ಇಲ್ಲ ಅಂತ ನನಗೆ ಗೊತ್ತಾಗತ್ತೆ. ಮೇಡಮ್ ಗೊಂಬೆ ಸ್ವಲ್ಪ ಸಮಾಧಾನವಾಗಿ. ಅತ್ತೆ ನಿಮ್ಗೆ ಇದ್ರ ಬಗ್ಗೆ ಏನೇನೋ ಗೊತ್ತಿಲ್ಲ, ನೀವ್ಯಾಕೆ ಹೀಗೆ ಮಾಡ್ತಿದ್ದೀರ ಅಂತ ನನಗೊಂಚೂರು ಅರ್ಥ ಆಗ್ತಿಲ್ಲ. ಇವಳು ಇದ್ದಾಳಲ್ಲ, ಇವಳು ಧ್ರುವ ಮತ್ತೆ ಲಾವಣ್ಯ ಸುಖವಾಗಿರ್ಲಿ ಅವ್ರ ನೆಮ್ಮದಿಯಾಗಿರ್ಲಿ ಅಂತ ಅವಳು ಗಂಡನ್ನೇ ಬಿಟ್ಟು ಬಂದಿದ್ದಾಳೆ, ಅದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರೋದು. ಅತ್ತೆ ನಾವೇನು ಪ್ಯಾಚಪ್ ಮಾಡೋದೇ ಬೇಡ, ಬೊಂಬೆನೇ ಎಲ್ಲ ಸೆಟ್ ಮಾಡ್ಬಿಟ್ಲು. ಆಹಾ ಏನ್ ಸ್ಟೋರಿ ಹುಡುಕಿದಾನೆ ಆ ಧ್ರುವ. ನನಗೆ ಲಾವಣ್ಯನ ಬಗ್ಗೆ ಪ್ರತಿಯೊಂದು ಗೊತ್ತಿತ್ತು, ನಾನು ನಿಮ್ಮ ಹತ್ರ ಯಾಕೆ ಹೇಳಿಲ್ಲ ಗೊತ್ತಾ? ಇದೇ ಕಾರಣಕ್ಕೆ. ನೀವೆಲ್ಲ ಹೀಗ್ ಓವರ್ ರಿಯಾಕ್ಟ್ ಮಾಡ್ತೀರಂತ ನನಗೆ ಗೊತ್ತಿತ್ತು, ಅದಕ್ಕೆ ನಾನು ಹೇಳಲಿಲ್ಲ. ಧ್ರುವನ್ ಪ್ರೀತಿ ಸತ್ಯವಾಗ್ಲೂ ಚಿನ್ನು ಕಡೆನೇ ಇದೆ. ಅವಳನ್ನ ಕಾಳಜಿ ಮಾಡ್ಬೇಕು, ಅವಳನ್ನ ಸುಖವಾಗಿ ನೋಡ್ಬೇಕು ಅಂತ ಬಯಸ್ತಾರೆ, ಅವಳನ್ನ ಹುಚ್ಚನ್ ತರ ಪ್ರೀತಿಸ್ತಾರೆ. ದಯವಿಟ್ಟು ಯಾರು ಧ್ರುವನ್ ಪ್ರೀತಿಗೆ ಅಡ್ಡಿ ಆಗ್ಬೇಡಿ. ಚಿನ್ನು ಪ್ಲೀಸ್ ಕಣೆ, ನಿನ್ ಕೈ ಮುಗ್ದು ಕೇಳ್ಕೊಳ್ತೀನಿ, ಧ್ರುವನ್ಗೆ ಮತ್ತೊಂದು ಅವಕಾಶ ಕೊಡೆ ಪ್ಲೀಸ್.